ಮನೆಗೆ ಅಳವಡಿಸಿದ್ದ ಎಸಿ ಡಕ್ ಸ್ಫೋಟಗೊಂಡು ಬರೋಬ್ಬರಿ 16 ಕೋಟಿ ಮೌಲ್ಯದ ಐಷಾರಾಮಿ ಬಂಗಲೆ ಬೆಂಕಿಯ ರಭಸಕ್ಕೆ ಕ್ಷಣಾರ್ಧದಲ್ಲಿ ಹೊತ್ತಿ ಹೊರಿದು ಸಂಪೂರ್ಣ ಭಸ್ಮವಾಗಿರುವ ಘಟನೆ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಮಲ್ಲರ ಬಾಣವಾಡಿ ಗ್ರಾಮದಲ್ಲಿ ಸಂಭವಿಸಿದೆ. ಮಾಗಡಿ ತಾಲೂಕಿನ ಬಿಜೆಪಿ ತಾಲೂಕು ಅಧ್ಯಕ್ಷ ಡಾಕ್ಟರ್ ರಂಗದಾಮಯ್ಯ ಎಂಬುವರ ಬಂಗಲೆ ಇದಾಗಿದೆ. ದೇವರ ಪೂಜೆಗಾಗಿ ಹಚ್ಚಿದ ದೀಪದಿಂದ ಭಾರಿ ಅವಘಡ ಸಂಭವಿಸಿದೆ. ರಂಗದಾಮಯ್ಯ 2 ವರ್ಷದ ಹಿಂದೆ ಬಂಗಲೆಯನ್ನ ನಿರ್ಮಾಣ ಮಾಡಿದ್ದರು. ಬೆಂಕಿ ನಂದಿಸಲು 2 ಅಗ್ನಿಶಾಮಕ ಸಿಬ್ಬಂದಿ ಸತತ 2 ಗಂಟೆಯ ಕಾಲ ಹರಸಾಹಸ ಪಟ್ಟು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದೃಷ್ಟವಶಾತ್ ಮನೆಯಲ್ಲಿದ್ದ ಪತ್ನಿ ಹಾಗೂ ಮಗಳು ಮನೆಯಿಂದ ಹೊರಬಂದು ಪಾರಾಗಿದ್ದಾರೆ. ಸದ್ಯ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಕುಟುಂಬ ಕಣ್ಣೀರಲ್ಲಿ ಬೆಂದಿದೆ. ಹಾಕ್ಬಿಡೋದು.